ಡೆಫಿನೆಟ್ಲಿ ಐ ಆಮ್ ಸೀನಿಯರ್ ಎಲ್ರಿಗಿಂತ ಇಲ್ಲೆಲ್ರಿಗಿಂತ ನಾನು ಭಾಳ ದೊಡ್ಡವನು ವಯಸ್ಸಿನಲ್ಲಿ ವಯಸ್ಸಿನ ಅಂತರ ಭಾಳ ಇದೆ ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಜ ಚಿಕ್ಕ ವಯಸ್ಸಿನ ಹುಡುಗರು ಇದ್ದರು ಇದರಲ್ಲಿ ಯಾರು ಆ್ಯಕ್ಟ್ರೆಸ್ಸು ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾರು ಸ್ಟೇಜ್ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದು ದಿನ ಹೋದ ತಕ್ಷಣ ಇದೇನಿದು ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಯಾರು ಪ್ರೊಡಕ್ಷನ್ಸ್ ಇಲ್ಲ ಪ್ರೊಡಕ್ಷನ್ ಬಾಯಿಸಿಲ್ಲ ಮತ್ತು ಕಾಸ್ಟ್ಯೂಮು ಭಾಳ ಸುಂದರವಾದಂಥ ಹುಡುಗಿ ಬರುತ್ತೆ ಇವ್ರ ಹುಡುಗಿ ಬರುತ್ತೆ ಏನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನು ನಾನು ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಾಯ್ತು ಅರ್ಧ ದಿನ ಆಯಿತು ಆಮೇಲೆ ಗೊತ್ತಾಯ್ತು ಇವ್ರು ಐದು ಜನ ಮೊದಲೇ ಹೇಳಿದರು ರಾಜೇಶ್ ಅವರು ನಮ್ಮ ನಿರ್ದೇಶಕರು ರಾಜೇಶ್ ಅವ್ರು ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಒಪ್ಪಿಸ್ಕೊಂಡು ಆಯಿತು ಮಾಡ್ತೀನಿ ಅಂದ್ಬಿಟ್ಟು ನನಗೆ ತುಂಬ ಭಾಳ ಖುಷಿ ಆಗ್ತದೆ ಏನಂತಂದ್ರೆ ಇಷ್ಟು ಭಾಳ ಬುದ್ಧಿವಂತರು ಪ್ರತಿಯೊಬ್ಬರು ಕೂಡ ಭಾಳ ತಿಳ್ಕೊಂಡಿದ್ದು ದೂರದೃಷ್ಟಿ ಇಟ್ಕೊಂಡು ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಎಲ್ಲರ ಮಾತುಗಳಿಗೆ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರದನ್ನು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಿದ್ರಿ ಆಮೇಲೆ ವಿಷಯನ ತಿಳ್ಕೊಂಡಿದಿರಿ ನಿಮ್ಮಷ್ಟು ಪ್ರಬುದ್ಧತೆ ನಮಗೆ ಇಲ್ಲದೇ ಇದ್ರು ಕೂಡ ಮೂವತ್ತೆಂಟು ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ ನಾನು ಬೇಸಿಕಲಿ ಬಂದು ನಲವತ್ತೈದು ವರ್ಷದಿಂದ ಥಿಯೇಟ್ರ್ ಕೆಲಸ ಮಾಡ್ಕೊಂಡು ಬಂದನು ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ ಅಬ್ರಾಡು ಲಂಡನ್ನು ಸಿಂಗಾಪುರ್ ದುಬೈ ಎಲ್ಲ ಕಡೆನೂ ತಿರುಕೊಂಡು ರಾಷ್ಟ್ರದ ಎಲ್ಲ ರಾಜಧಾನಿಗಳಲ್ಲಿ ನಾಟಕ ಮಾಡ್ಕೊಂಡು ಬಂದಿರೋ ಎನ್ ಎಸ್ ಡಿ ಡೈರೆಕ್ಟರ್ಸು ಎನ್ ಎಸ್ ಡೈರೆಕ್ಟರ್ಸ್ಗಳಿಗೆಲ್ಲ ಕೆಲಸ ಮಾಡಿಕೊಂಡು ಬಂದಿರೋನು ಆ ಥಿಯೇಟ್ರಲ್ಲಿ ಸಿಗುವಂಥ ಖುಷಿ ಅಂದರೆ ರಂಗಭೂಮಿಲಿ ಸಿಗುವಂಥ ಖುಷಿ ಅಲ್ಲಿ ದುಡ್ಡು ಸಿಗದೇ ಇದ್ರು ಕೂಡ ಭಾಳ ಖುಷಿ ಸಿಗುತ್ತೆ ಸಂತೋಷ ಇಲ್ಲಿ ಎಲ್ಲೋ ಒಂದು ಸ ನಾವು ಕೇಳಿದಷ್ಟು ದುಡ್ಡು ಸಿಗದೇ ಇದ್ರು ಕೂಡ ನಾನು ಜನಪ್ರಿಯನಾಗಬೇಕು ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನನ ತಲುಪ್ತೀನೋ ಗೊತ್ತಿಲ್ಲ ಆದರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪೋದು ಅಂತ ಒಂದು ಆಸೆಯಿಂದ ಬಂದು ಇಷ್ಟೂ ನಾನು ಪ್ರಯಾಣವನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು ಕಿರಿಯರು ಅನುಭವಿಗಳು ಪ್ರಬುದ್ಧರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸಾಕಷ್ಟು ನೋವುಗಳು ಇದೆ ಸಾಕಷ್ಟು ಅವಮಾನಗಳೂ ಇದೆ ಸಾಕಷ್ಟು ಖುಷಿನೂ ಇದೆ ಅವೆಲ್ಲವನ್ನು ಸೇರಿಸಿದ್ರೆ ಅದೊಂದು ಒಂದೊಂದು ಸಿನಿಮಾ ಮಾಡ್ಬೋದು ಮೆಗಾ ಸೀರಿಯಲ್ ಮಾಡ್ಬೋದು ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ ಕೆಲವೊಂದು ಕಡೆ ಹೇಳ್ಕೊಬಾರ್ದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ ಸ್ನೇಹಿತರು ಕೂಡ ಬೇಡ ನಿನ್ನ ನೋವುಗಳು ಮತ್ತು ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು ಅವೆಲ್ಲವನ್ನು ಮನಸ್ಸೊಳಗೆ ಹುದುಗಿಟ್ಟುಕೊಂಡು ನಾವು ಆಚೆಗೆ ಬರಬೇಕು ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಎಷ್ಟು ಕೆಲಸ ಮಾಡಿಸೋಕ್ಕ ಕೆಲಸ ಮಾಡೋಕ್ಕಾಗುತ್ತೋ ಎಷ್ಟು ಅವಕಾಶ ಸಿಗುತ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರಬೇಕು ಜನಕ್ಕೆ ಏನು ಬೇಕೋ ಅದನ್ನು ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಕನಸುಗಳು ಏನಿದೆಯೋ ಅದನ್ನು ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ ಇಲ್ಲಿ ತುಂಬ ಜನ ಪ್ರೊಡ್ಯೂ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಕೇಳ್ತಾರೆ ಕತೆ ಹೇಳೋದ್ರಲ್ಲಿ ಮತ್ತು ಕನ್ವಿನ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಆ ಪ್ರೆಸೆಂಟೇಷನಲ್ಲಿ ಮೇಕಿಂಗಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬ ಜನ ಸೋಲ್ತಾರೆ ಕನ್ನಡ ಚಿತ್ರಂಗದಲ್ಲಿ ಅದೇ ಆಗಿರೋದು ತುಂಬ ಕತೆಗಾರರಿದ್ದಾರೆ ತುಂಬ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ ಆದರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ ಅದು ಯಾಕೆ ಅಂತ ಅನ್ನೋದನ್ನು ನೀವು ಯಂಗ್ಸ್ಟರ್ಸ್ ಇದ್ದೀರಿ ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಭಾಳ ಅತ್ಯುತ್ತಮವಾದಂಥ ಪ್ರಬುದ್ಧವಾದಂಥ ಜನರು ಮುಗಿಬಿದ್ದು ನೋಡುವಂಥ ಚಿತ್ರಮಂದಿರ ತುಂಬುವಂಥ ಚಿತ್ರಗಳನ್ನು ತನ್ನಿ ಆ ದೇವರು ನಿಮಗೆ ಅವಕಾಶ ಕೊಡಲಿ ಆ ಶಕ್ತಿ ಇದೆ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ನಿಮ್ಮದು ಶಕ್ತಿ ಎಷ್ಟಿದೆ ನಿಮ್ಮ ಹಸು ಎಷ್ಟಿದೆ ಅಂತ ಅಂದ್ಬಿಟ್ಟು ಆ ಹಸುವು ಹೊಟ್ಟೆ ತುಂಬಿಸ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸಲಿ ಅಂತ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತು ಶುಭಾಶಯ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು